Come on, come on, come on.
ತಗೊಂಡು ಬಂದ್ರು. ಆ ಬೀರ ದೇವರ ತಗೊಂಡು ಬಂದು ತಪ್ಪಿ
ಹೀಗಾಗಿ ಕ್ಯಾಮ್ರಾಯಿನ ಮನೆಯೊಳಗ ಪ್ರತಿನಿತ್ಯ ಕಾಯಕ ಮಾಡ್ತಿದ್ರು ಅಕ್ಕ ಮಾಯವ. ಹೌದು ಹೌದು. ದಿಬ್ಬಿ ಪಟ್ಟಣದ ದಿಬ್ರಾಯ್ ಅಂದ, ಏನತ್ತ ಈ ಹರ್ಯಾಣದಲ್ಲಿ ಸಿಕ್ಕಿರ್ತಕ್ಕಂತ ಕೃಷಿನ ನೀವೇ ತಗೊಂಡು ಬಂದ್ರಿ? ಹೌದು. ಇದರ ಜಾತಿ ಯಾವುದು, ಕುಲ ಯಾವುದು, ಬೆಡಗ ಯಾವುದು ಗೊತ್ತಿಲ್ಲ. ಇದು ಪಾಪ ಮಾಡಿ ಹುಟ್ಟದು ಅಥವಾ ಪುಣ್ಯ ಮಾಡಿ ಬಂದದು ಗೊತ್ತಿಲ್ಲ. ಎಂತ ಕೃಷಿನ ತಗೊಂಡು ನಮ್ಮ ಮನೆಯಾಗ ಇರ್ಲಕ್ಕ ನಿಮಗ ಜಾಗಿಲ್ಲ. ಈ ಕೃಷಿನ ಒಯ್ದ ಅರಿವಿಗೆ ಬಿಟ್ಟು ಬರ್ರಿ. ನೀವು ನಮ್ಮ ಮನೆಯಾಗ ಇರ್ಲಕ್ಕ ನಿಮಗ ಅವಕಾಶ ಅದ. ಅಲ್ಲಂದ್ರೆ ಯಾವಾಗ ನೀವು ಕೃಷಿನ ತಗೊಂಡು ಬಂದಿರಿ, ಆ ಕೃಷಿನ ನೀವು ಬಿಡಲ್ಲ ಅಂದ್ರೆ ಆ ಕೃಷಿನ ಸಂಗತ್ ನೀವು ಹೊರಗೆ ಹೋರಿ. ಹೊರಗೆ ಹೋರಿ ಅಂದ. ಹೌದು ಅಕ್ಕ ಮಾಯವ. ಏನಂದ್ಳು, ಸಣ್ಣ ಕೃಷಿನ ತನ್ನ ಉಡಿಯೊಳಗೆ ಹಾಕೊಂಡು ಅಕ್ಕ ಮಾಯವ ಇಬ್ಬರು ಕೂಡ ಸಂಚಾರ ಮಾಡಕೊತ ದಿಬ್ಬಿ ಪಟ್ಟಣ ಬಿಟ್ಟು ಬರಾಯಣ ಮನೆ ಬಿಟ್ಟು ಹೊಂಟ್ರು. ಎಲ್ಲಿಗೆ ಬಂದ್ರು? ಮಂದಾನಗಿರಿಗೆ ಬಂದ್ರು. ಹೌದು. ಬೆಳ್ಳಿಗಿರಿಯೊಳಗಷ್ಟು ದಿವಸ ವಾಸವಾಗಿದ್ರು. ಹೌದು. ಬೀರಪ್ಪ ಏನಪ್ಪ ಸಿಸವೈದ್ದ 13 ದಿವಸದ ಕಂದ ಬೀರದೇವ. ಹೌದು. 13 ದಿವಸದ ಕೃಷಿಯನ್ನ ತಗೊಂಡು ಹೋಗಿ ಹೋಗಿ ಭಕ್ತೆಯಿಂದ ಅಕ್ಕ ಮಾಯವನ ಮಲಿ ಹಾಲು ಬಿದ್ದು ಅಕ್ಕ ಮಾಯವನ ಮಲಿ ಹಾಲು ಕುಡಿದು ಬೀರಪ್ಪ ಕುಂತಾಡುವಂಗ ಆದ, ಕುಂಚಿಗೆ ಹೊರುವಂಗಾಗಿದ, ಆಗ ಚಿಣಿಕೋಲ ಆಡಂಗಾಗಿದ, ಚಂದ ಕೋಲ ಆಡಂಗಾಗಿದ, ಬಿಲ್ಲ ಬಾಣ ಹೊರುವಂಗಾಗಿದ ಬೀರಪ್ಪ. ಅಂತ ಬೀರ ದೇವ ನನ್ನ ಮಗನೆಂದು ಪಾಲಿಸಲಿಲ್ಲ. ಹೌದು. ಯಾಕ? ಯಾಕ ಮಾಯವಗ ಗಂಡ ಇರಲಿಲ್ಲ. ಪತಿ ಇಲ್ಲದ ಮಗನ ಹಡದಾಳ ಅಂದ್ರ ಅಪವಾದ ಜಗತ್ತಲ್ಲಿ ಬರ್ತದ ತಿಳ್ಕೊಂಡಿವ. ನನ್ನ ತಮ್ಮದ ಅನಾಥ ತಿಳ್ಕೊಂಡು ಜನಕ ತಮ್ಮನ ಮಾಡಿ ಮನಕ ಮಗನಿಗೆ ಮಾಡ್ಕೊಂಡ್ಳು ಮಾಯವ. ಹೌದಲ್ಲ? ಹೌದು. ಬಟ್ಟಿ ನಂಗಿತ್ತವರ ಪೆಟ್ಟ ನಂಗ ಮಾಡಿದಳು. ತಮ್ಮ ಬೇಡಿದ ವಸ್ತುಗಳನ್ನ ತಂದು ತಮ್ಮಗ ಕುಂತ ಕೊರತೆ ಬಾರದಂಗ ಅಕ್ಕ ಮಾಯವ ಬೆಳೆಸಿ ಬೀರಪ್ಪಗೆ ಬಿಟ್ಟಳು. ಹೌದು. ಮುಂದೆ ಕೆಲವಾದ ದಿವಸ ಆದ ಬಳಿಕ ಕಾಮರತ ದೇವಿಗೆ ತಂದ ಬಳಿಕ ಬೀರಪ್ಪ ಬೆಳ್ಳಿಗಿರಿ ಉಳಿದ ಉಳಿದ ಅಕ್ಕಯ ಮಾಯವ ಚಂಚಲಿ ಸುರುಗುಳಿದ್ರು. ಆ ಕಾಲಕ್ಕೆ ಏನೈತ್ರಿ ರೇವಣ ಸಿದ್ಧನ ಹಬ್ಬ ಹಮ್ಮಿಕೊಂಡಿದ ಬೀರಪ್ಪ ಬೆಳ್ಳಿಗಿರಿಯಾಗ. ಅವಾಗ ಊರ್ ಹಿರಿಯರು ಕೂಡಿಕೊಂಡು ಏನಂದ್ರು, ಊರ್ ಹಿರಿಯರಿಗೆ ಹೋಗಿ ಬೀರಪ್ಪ ಹೇಳ್ದ ಏನತ್ತ ಹಿಂಗ ಮತ್ತಿನ ಹೊತ್ತಿಗೆಯೊಳಗ ಹಬ್ಬದ ಕಾರ್ಯ ಹೊಂಟಾವ ಹಕ್ಕ ಬೇಡಿಕೊಂಡ ಹರಕಿ. ಹೌದು. ಹೊಂಟಾವ ಹೊಂಟಾವ ಪಟ್ಟದ ಪರ್ವಲಿಂಗ ಪರ್ವ ಮಾಡೋದು ಹೊಂಟದ ರೇವಣ ಸಿದ್ಧಗ ಜಾರಿ ಗಂಬಳಿ ಹೊಂಟಾದ. ಆ ಕಾಲಕ್ಕೆ ಏನಂದ್ರು, ಈ ಹಬ್ಬ ಮಾಡ್ಬೇಕಂದ್ರೆ ಹೆಂಗತ್ತೇಳಿ ಓಣಿ ಕಟ್ಟಿ ಹಿರಿಯರಿಗೆಲ್ಲ ಬೀರಪ್ಪ ಕೇಳಿದಾಗ ಆ ನೆರೆಗಟ್ಟದ ಹಿರಿಯರೆಲ್ಲ ಕೂಡಿಕೊಂಡು ಏನ್ ಮಾಡಿದ್ರಿಪ್ಪ, ಹಬ್ಬದ ಕಾರ್ಯಕ್ಕೆ ಹೆಣ್ಣು ಮಗಳನ್ನ ಕರೆಸಬೇಕು, ಮಾಯವನ್ನ ಮೊದಲು ಕರೆಸಬೇಕಂದ್ರು ಅವರು. ಮಾಯವನ ಮೊದಲು ಕರೆಸಬೇಕು ಹಕ್ಕ ಬಂದ್ರೆ ಹಬ್ಬ ಹಸನ ಹಾಕಾದ ಬೀರಪ್ಪ, ಇಲ್ಲಂದ್ರ ಹಬ್ಬ ಹಸನ ಆಗುದಿಲ್ಲ ಆಗಂಗಿಲ್ಲ. ಅಂತ ಕಾಲಕ್ಕೆ ಬೀರದೇವ್ರಿ ಏನಂತ ಬೀರದೇವ್ರಿ ಏನ್ ಮಾಡ್ದ ಕೇಳಿದ್ರೆ ಭಾಗ್ಯದ ಹೊಟ್ಟಿಗೆ ಹೋಗಿ ದೇವರಿಗಳಿಗೆ ಬಪ್ಪಣ್ಣಗ ತಯಾರು ಮಾಡಿ ಚಿಂತನೆ ಸೋರಕ ಹೋಗಿ ಅಕ್ಕ ಮಾಯವನ ಕರ್ಕೊಂಡು ಬಾ, ರೇವಣ ಶಬ್ದನ ಹಬ್ಬದ ಹೇಳಿ ಕರ್ಕೊಂಡು ಬಾ ತಲೆ ಬಪ್ಪಣ್ಣ ಹೋದ ಕರಿಲಾಕ. ಅವಾಗ ಅವಾಗ ಕಾಮರತ ದೇವಿ ಬಾಳ ಕೊಟ್ಟಿ ಹೆಂಗ ಹೆಣ್ಣು ಮಗಳ ಬಂದ್ರ ಆಕಳ ಬಳ್ಳಾರಿ ಬೇಡ್ತಾಳೆ, ಎಮ್ಮಿ ಜನಿಗೆ ಬೇಡ್ತಾಳ. ಹೌದೌದು. ಕೈ ಮಾಡಿದ್ದೆಲ್ಲ ನನ್ನ ಪತಿದೇವ ತನ್ನ ಅಕ್ಕಗೆ ಕೊಟ್ಟು ಬಿಡ್ತಾನಂತ ಭಾವನೆಯಿಂದ ಅಕ್ಕಗೆ ಕರ್ಸೋದು ಬೇಡ, ಹತ್ಯಾಗ ಹಬ್ಬ ಮಾಡೋಣ ಹಾಕಿ ಕಾಮರತಿ. ಹೌದು. ಹತ್ಯಾಗ ಮುತ್ತಿನ ಹಬ್ಬ ಮಾಡೋಣ ಅಂದಳು. ಬೇಕಾದ್ರ ನಮ್ಮ ತಾಯಿ ತಂದಿನ ಕರ್ಸಿದ್ರು, ಕರೆ ಅಕ್ಕನ ಕರ್ಸಬಾರ ಅಂದಳಕ್ಕಿ. ಆ ಕಾಲಕ್ಕ ಬೀರಪ್ಪಂದ ಏನತ್ತ ನನ್ನಗ ಮ್ಯಾಲ ಅಕ್ಕನ ಉಪಕಾರ ಬಹಳ ಅದ. ಬಹಳ ಅಕ್ಕನ ಬಿಟ್ಟು ನಾವು ಒಂದು ಕಾರ್ಯ ಮಾಡ್ಲಿಕ್ಕೆ ಬರಂಗಿಲ್ಲ. ಖರೆ ನನ್ನ ಅಕ್ಕ ಏನ ಬಟ್ಟು ಮಾಡ್ತಾಳ, ಮಾಡ್ಲಿ ಬಟ್ಟು ಮಾಡಿದ ತಂದ ನಾನು ಕೊಡ್ತೇನು ಕೊಡ್ತಾ. ಕರೆ ಅಕ್ಕ ಹಬ್ಬಕ್ಕೆ ಮೊದಲು ಬೇಕಂತ ತಿಳ್ಕೊಂಡು ಬಪ್ಪನ ಕಳಿಸಿದ್ರು. ಬಪ್ಪನ ಬಪ್ಪನ ಹೋದ ಕಾಡಿಂಗಾರದ ಬುತ್ತಿ ಕಟ್ಟಿಕೊಂಡ ಹೋಗಿ ಅಲ್ಲಿ ಹೋದ ಅಕ್ಕ ಮಾಯವ್ರ ಮನೆಗೆ ಹೋದ, ಹೋಗಿ ಕಂಬಳಿ ಗತ್ತಿಗೆ ಮಾಡಿ. ಹೌದು. ಅಕ್ಕ ಮಾಯವ ಬಪ್ಪಣ್ಣ ಕುಂದರ್ಸಿ ಕೇಳ್ತಾಳ, ಬಪ್ಪಣ್ಣ ಏನತ್ತ ಎಂದು ಇಲ್ಲದವ ಎಂದು ಬಂದಿಲ್ಲ ಮನೆಗೆ, ಯಾನ ಸುದ್ದಿ ಏನ್ ಸುದ್ದಿ, ಹಿಂಗ ಬಂದಿದ್ದಿ ಬಪ್ಪಣ್ಣ ಹಿಂಗ ಬಂದು ಅಂತ ಕೇಳಿದಾಗ ಅವಾಗ ಬಪ್ಪನ ಹೇಳದ ಅಕ್ಕಗ ಏನತ್ತ ಬೆಳ್ಳಿಗಿರಿಯೊಳಗ ಬೇರೆ ದೇವರ ಹಬ್ಬದ ಕಾರ್ಯ ಹಮ್ಮಿಕೊಂಡಾನ ಹಮ್ಮಿಕೊಂಡಾನ ರೇವಣ ಸಿದ್ಧಗೆ ಜಾರಿ ಗಂಬಳಿ ಹೊತ್ತಾವನಾನ. ಹೌದು. ಆ ಹಬ್ಬದ ಕಾರ್ಯಕ್ಕೆ ನಿನ್ನ ಕರ್ಕೊಂಡು ಬರ್ಲಕ್ಕ ಸಣ್ಣ ತಾಯಿ ಅದಕ್ಕೆ ಬಂದಿನ ತಂದಾಗ ಅಕ್ಕ ಮಾಯವನ ಕಣ್ಣಾನ ನೀರು ಭೂಮಿಗೆ ಬಿದ್ದು. ಹೌದು. ಮನೋಭಾವ ತಂದ ಇತ್ತಲ್ಲ ಅಂತ ಅಕ್ಕ ಮಾಯ ನಿಮ್ಗೆಲ್ಲಾರಿಗೆ ಹೆಣ್ಣ. ಹೌದು. ಹೆಣ್ಣು ಮಕ್ಕಳಿಗೆ ಆತದ ಗಂಡಸು ಮಕ್ಕಳಿಗೆ ಎಲ್ಲ ಹೌದ ಗಂಡಸು ಮಕ್ಕಳ ನಮ್ಗೆ ಹಂಗ ಮನಸ್ಸು.
ಇಲ್ಲ ನನಗೊಂದ್ ಸ್ವಲ್ಪ ಅಳು ಬರ್ತದ ಕರೆ ಈಗ ಬರುದಿಲ್ಲ ಯಾವಾಗ ನಸಕನಾಗ ಬರ್ತದ ನಸಕನಾಗ ಅದು ಹೆಣ್ಣು ಮಕ್ಕಳಿಗೆ ಬರ್ತಕ್ಕದ ಯಾಕಂದ್ರ ಇಲ್ಲಿ ಬೇಡ ಅಳಬೇಡ ಬಿಡ್ರಿ ಹಿಂಗ್ ಮಾಡಿ ಅಳಸವನವ್ರಿಗೆ ಇಲ್ಲ ಅಳತ್ತಿರ್ ಪಾಪ ಇಲ್ಲಿ ಬಿಡ್ರಿ ಇಲ್ಲ ಹೌದು ನಾಗರ ಮಹರ್ಷಿ ನಾಗರ ಪಂಚಮಿ ಹಬ್ಬ ಬತ್ತಂದ್ರ ಬತ್ತಂದ್ರ ಹೆಣ್ಮಕ್ಳು ಹೊಸ್ತಾಗಿ ಹೌದು ಗಂಡನ ಮನೆ ಆಗಿದ್ದರಂದ್ರ ಹೌದು ಅದೇ ವರ್ಷ ಪಂಚಮಿ ಹಬ್ಬ ಬತ್ತಂದ್ರ ಬತ್ತಂದ್ರ ಅಣ್ಣ ಮೇಲೆಲ್ಲ ಫೋನ್ ಮಾಡ್ತಾರ ನೋಡ ನಾಳಿಗೆ ಸಡವಾಯ್ತಂದ್ರ ಹಬ್ಬ ಕರ್ಕೊಂಡು ಬರ್ತೀನಿ ಅಂತೇಳಿ ಹೌದು ಹೌದು ಅಣ್ಣ ಬರ್ಲಾರ ಯಾರ ಕೈಗಾಗಿರ ನೀನೇ ಬಂದ್ ಹೋಗೋ ಅಂತೇಳಿ ಯಾರಿಗೇರಿ ಹಚ್ಚಿ ಫೋನ್ ಹಚ್ಚಿ ಕೇಳದಂದ್ರೆ ಆ ಹೆಣ್ಮಕ್ಳು ಮನಸ್ಸು ಹೆಂಗಕ್ಕದ ಬಾಳ ನೋಕ್ಕದಲ್ರಿಪ್ಪ ಬಾಳ ನೋಕ್ಕ ಅಳ್ತಾನೆ ಬಾಳ ಅದು ಹೆಣ್ಣು ಮಕ್ಕಳಿಗೆ ಗುರ್ತ ಹಂಗ ಬಪ್ಪನ ಯಾವಾಗ ಅಕ್ಕಮ್ಮ ಅವನ ಮನೆಯಾಗ ಹೋದ ಅದು ಹೆಣ್ಮಕ್ಳು ಒಳಗ ತಾಯಿ ತಂದಿ ಇರ್ಲಾರ ತೀರಾ ಗೊತ್ತಾಕದ್ರಿಪ್ಪ ತೀರಾ ಗೊತ್ತಾಕದ ಅಣ್ಣ ಯಾವಾಗ ಬರ್ತಾನೆ ಕೇರ್ಲಕ್ಕ ಯಾವಾಗ ತವ್ರ ಮನೆ ಹಾಜಿ ನೋಡ್ತಿರ್ತಾರ ತಾಯಿ ತಂದಿ ಇರುತ್ತಾನ ಅಣ್ಣ ತಮ್ಮರ ಮೇಲೆ ಹತ್ತಿರಲ್ಲ ಅವ್ರಿಗೆ ತಾಯಿ ತಂದಿ ತೀರಿ ಹೋದ್ರು ಅಣ್ಣ ತಮ್ಮರ ನೆದ್ರ ಹೆಣ್ಣು ಮಕ್ಳಿಗೆ ಇರ್ತದ ಅಣ್ಣ ಬರ್ತಾನೋ ಅಥವಾ ತನ್ನ ಹ್ಯಾಂಡತಿ ಮಾತು ಕೇಳಿ ಬಿಡ್ತಾನೋ ಅಣ್ಣೆಲ್ಲ ಬರ್ತಾನ ಕರೆ ಹ್ಯಾಂಡತಿ ಕಿವಿ ಹಿಡ್ತಾಳಪ್ಪ ವೈನಿ ಬಿಡುದಿಲ್ಲ ಹಾಗ ಅಕ್ಕ ಮಾವ ಬಪ್ಪನಿಗೆ ಕೇಳಿದಾಗ ಬಪ್ಪನ ಹೇಳಿದ ಹಬ್ಬದ ಕಾರ್ಯ ಹೇಳಿದಾಗ ಅಕ್ಕ ಮಾವನ ಕಣ್ಣಾನ ನೀವ್ರ ಧಾರಾ ಕಾರ್ಯ ನಡೀತದಪ್ಪ ಬೇರೆ ದೇವ ನಿನಗ ಶಿಶುವಿನಂಗಿತ್ತವನ ಬಟ್ಟಿನಂಗಿತ್ತವನ ಹಳ್ಳಿಲಿ ಹಾಲಕ್ಕಿ ಬೆಳ್ಳಿಲಿ ಬೆಣ್ಣಿ ಉಣಿಸಿ ನಿನಗ ಬಟ್ಟಿದ್ದವನು ಬೆಟ್ಟದಂಗ ಮಾಡಿದ್ದೆ ಮಾಡಿದ್ದೆ ಒಡಿ ಒಳಗೆ ಕಟ್ಟಿಕೊಂಡು ನಾಡದಾಗಿರ ತಿರುಗಿದ್ದೆ ಹೌದು ಬೀರಪ್ಪ ಒಪ್ಪದಾರ ಹಿಡಿಲಿಲ್ಲ ಹೆರೋರು ಬೀರಪ್ಪ ಪರೋರು ಕಟ್ಟಿಕೊಳಿಸಿದ್ದೆ ನಮ್ಮ ಮನೆಗೆ ಹೌದು ಇವತ್ತ ನಾ ಬರುದಿಲ್ಲ ನಮ್ಮ ಊರಾಗ ಜಾತ್ರೆ ಅಂದಳು ಮಾಯ ಅಂದಳು ಮನಸ್ಸಿನಾಗ ದುಃಖ ಮಾಡಿಕೊಂಡು ಏನತ್ತ ನನಗ ಹರ್ಯಾಣದಾಗ ಸಿಕ್ಕವ ಬೀರಪ್ಪ ಸ್ವತಃ ನನ್ನ ತಾಯಿ ಹೊಟ್ಟಿನ ಇಬ್ಬರು ಹುಟ್ಟಿದ್ದೇವ್ರ ತಾ ಬರ್ತಿದ್ದ ಸ್ವಂತ ತಮ್ಮ ಸ್ವಂತ ತಮ್ಮ ಅಲ್ಲ ಏಟಿಯಲ್ಲಿ ನನಗ ಅಡಿವಾಗಿ ಸಿಕ್ಕವ ಅದಕ್ಕೆ ನನಗೆ ಪರಕ್ ಮಾಡ್ದ ಬೀರಪ್ಪ ತಿಳ್ಕೊಂಡು ಅಕ್ಕಮ್ಮ ಇವ ದುಃಖ ಮಾಡಿ ಬಪ್ಪನಗ ಸಂಬಳಿಸಿ ಹೇಳಿದ್ರು ಯಾನ್ ಹೇಳಿದ್ರು ಏನತ್ತ ಬಪ್ಪಣ್ಣ ನಾಯಲ್ಲ ಬರ್ತಿದ್ದಕ್ಕರೆ ನಮ್ಮೂರಾಗ ಹಬ್ಬದ ಜಾತ್ರೆ ಅದ ನನಗ ಇವತ್ತ ನನಗೂ ಬರದಾಗಂಗದ ನಿಮ್ ಹಬ್ಬದ ಕರೆ ನೀವು ಮಾಡ್ಕೋರಿ ನೀವು ಮಾಡ್ಕೋರಿ ನಮ್ಮ ಜಾತ್ರೆ ನಾವು ಮಾಡ್ಕೋತ ತಿಳ್ಕೊಂಡು ಬಪ್ಪಣ್ಣಗ ಹೊಳಿ ಕಳಿಸಿದ್ಳು ಮಾಯಾವಾ ಹೌದಾ ಹೋಗಿ ಬಪ್ಪಣ್ಣ ಬೀರಪ್ಪಗೆ ಹೇಳ್ತಾನ ಏನತ್ತ ನಿಮ್ಮ ಅಕ್ಕ ಬರೋದಿಲ್ಲ ಅವ್ರ ಜಾತ್ರೆ ಅದ ಅಂತೇಳಿ ಹೆಂಗ ಬಪ್ಪಣ್ಣ ಮಾಯಾವ ಹೆಂಗ ಹೇಳಿದ್ ಹಂಗ ಹೋಗಿ ಬಪ್ಪಣ್ಣ ಹೇಳಿದಾಗ ಅವಾಗ ಅರಳು ಬೀರಪ್ಪ ತಿಳ್ಕೊಂಡ ಯಾವಾಗ ನನ್ನ ಅಕ್ಕ ಮಾಯಾವನ ಮನಸ್ಸು ಬಹಳ ಸೂಕ್ಷ್ಮ ಅದ ನನ್ನ ಅಕ್ಕಂದು ಹೌದಾ ನಾ ಹೋಲಾರ ಸಂಬಂಧ ಸಿಟ್ಟಿಗೇರಲ್ಲ ಸ್ವತಃ ನಾನೇ ಹೋಗಕ್ಕ ತಿಳ್ಕೊಂಡು ಆ ನೀವ್ ಕುದುರೆ ಒಂಟಿ ತಗೊಂಡ ಭಕ್ತಿ ಬಾನೆ ಹೆರ್ಕೊಂಡು ಮುಂದಿನ ಸಂಧಿಗೆ ಬೀರಪ್ಪ ಅಕ್ಕನ ಕರ್ಲ್ಯಾಕ ಹೋಗೋದು ಪದ ಹಾಡುದದ ಸಣ್ಣ ಸಂಧಿಗೆ ಹಾಡುದದ ಈಗ